ಮಾನವ ಸಂಕುಲ ಈಗ ಸದ್ಯಕ್ಕೆ ಹೋಗಿ ಇಳಿಯೋದಕ್ಕಾಗುತ್ತಾ ಈಗ ಏನಂದರೆ ದಕ್ಷಿಣ ಧ್ರುವದಲ್ಲಿ ಮಂಜುಗಟ್ಟಿದ ನೀರು ಹೆಪ್ಪುಗಟ್ಟಿದ ನೀರಿದೆ ಅಂತ ಒಂದು ಮಾಹಿತಿ ಇದೆ ಅದೇನಾದರೂ ನಾವು ಖಂಡಿತವಾಗಿ ಇದು ಕರಾರುವಕ್ಕಾಗಿ ಕಂಡು ಹಿಡಿದ್ರೆ ಅದನ್ನು ಸಂಶೋಧನೆ ಮಾಡಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ನಮ್ಮ ಆಸ್ಟ್ರೋನಾಟ್ಸ್ ಅಲ್ಲಿ ಹೋಗಿ ಅಲ್ಲಿ ಒಂದು ಹ್ಯೂಮನ್ ಪೋಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಮಾನವ ಉಪಸ್ಥಿತಿಯನ್ನು ಅಲ್ಲಿ ಸ್ಥಾಪಿಸೋದಕ್ಕೆ ಅಲ್ಲಿ ಹೆಪ್ಪುಗಟ್ಟಿದ ನೀರಿದೆ ಅನ್ನೋದನ್ನು ನಿಖರವಾಗಿ ನಾವು ಇನ್ನು ಖಾತ್ರಿಪಡಿಸ್ಕೊಳ್ಬೇಕು ಅದೆಲ್ಲ ಈ ಲುನಾರ್ ಮಿಷನ್ಸ್ ಈ ಚಂದ್ರಯಾನಗಳು ಇನ್ನೂ ನಡೆಯುತ್ತೆ ಬೇರೆ ಬೇರೆ ದೇಶಗಳು ಮಾಡ್ತೇವೆ ಇದೆಲ್ಲದರಿಂದಲೂ ಅದು ಗೊತ್ತಾದರೆ ಅದು ನಿಖರವಾಗಿ ನಾವು ಕನ್ಫರ್ಮ್ ಮಾಡಿಕೊಂಡ್ರೆ ಅದು ಮಾನವರನ್ನು ಅಲ್ಲಿ ಕಳಿಸೋದಕ್ಕೆ ಒಂದು ಪೂರಕವಾದ ಮಾಹಿತಿ ಮತ್ತು ಪೂರಕವಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್ ಇನ್ನೂ ಎಷ್ಟು ದಿನ ಅಲ್ಲಿ ಇದು ಸ್ಟಡಿ ಮಾಡ ಸರ್ ಅದಂತಂದರೆ ಇದು 14 ದಿನಗಳ ಒಂದು ಇದರದ ಮಿಷನ್ ಗೋಲ್ ಇರೋದು ಈಗ ಆಲ್ರೆಡಿ 23ರಿಂದ ಇವತ್ತು ನಾವು 31 ಅಂದರೆ 8 ದಿವಸ ಆಯಿತು ಇನ್ನು 6 ದಿವಸ ಇದರದ್ದು ಪ್ರೊಜೆಕ್ಟು ಇದೆ 6 ದಿವಸಗಳವರೆಗೂ ಇನ್ನೂ ಅನೇಕ ಪ್ರಯೋಗಗಳನ್ನು ನಮ್ಮ ರೋವರ್ ಮಾಡುತ್ತೆ ಮಾಡಿ ಅದರಿಂದ ಉಪಯುಕ್ತವಾದ ಮಾಹಿತಿಯನ್ನು ಕಳಿಸುತ್ತೆ ಅದರದ್ದು ಆ ಮಾಹಿತಿಯನ್ನು ತೆಗೆದುಕೊಂಡು ರಿಸರ್ಚ್ ಮಾಡಿ ಅದರಿಂದ ಮುಂದೆ ಏನು ಮಾಡಬೇಕು ಈ ಮಾಹಿತಿಯ ಉಪಯೋಗ ಏನು ಅನ್ನೋದು ಎಲ್ಲ ವಿಜ್ಞಾನಿಗಳು ಕುಳಿತು ವಿಚಾರ ಮಾಡಿ ಮುಂದಿನ ನಿರ್ಧಾರಕ್ಕೆ ಬರ್ತಾರೆ ಚಂದ್ರಯಾನ 3 ಯಶಸ್ವಿ ಆಯ್ತು ಸರ್ ಇವಾಗ ಸೂರ್ಯಯಾನ ಮಾಡ್ಬೇಕಂತೇಳಿ ಸಾಕಷ್ಟು ಅದರಲ್ಲಿ ನೀವು ಏನೇನೋ ಪಾತ್ರ ವಹಿಸಿದ್ರಿ ಅಂತ ಸೂರ್ಯಯಾನ ನಾನು ಉಷ್ಣ ನಿಯಂತ್ರಣ ವ್ಯವಸ್ಥೆಯ ನಿರ್ದೇಶಕನಾಗಿದ್ದರಿಂದ ಸೂರ್ಯಯಾನ ನಾನು ಅದರ ಉಷ್ಣ ನಿಯಂತ್ರಣ ವ್ಯವಸ್ಥೆಯಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ನಾನು ನಿರ್ದೇಶಕನಾಗಿ ನನ್ನ ನೇತೃತ್ವದಲ್ಲಿ ಅದರ ಉಷ್ಣ ವಿನ್ಯಾಸ ಮತ್ತು ಅದರ ಫ್ಯಾಬ್ರಿಕೇಷನ್ ಇಂಪ್ಲಿಮೆಂಟೇಷನ್ ಎಲ್ಲ ನಡೆದಿದೆ ಸೊ ಹೀಗಾಗಿ ಚಂದ್ರಯಾನ 3ರಂತೆಯೇ ಅಲ್ಲಿ ಕೂಡ ನಾವು ಯಶಸ್ವಿ ಆಗ್ತೀವಿ ಮತ್ತು ಅದರ ಉಷ್ಣ ನಿಯಂತ್ರಣ ವ್ಯವಸ್ಥೆ ಸಮರ್ಪಕವಾಗಿ ಕೆಲಸ ಮಾಡುತ್ತೆ ಅನ್ನತಕ್ಕಂಥ ನಂಬಿಕೆ ನನಗಿದೆ